ಅಂಕೋಲಾದ ರಾಷ್ಟ್ರೀಯ ಹೆದ್ದಾರಿ 66 ರ ಗೌರಿಕೆರೆಯ ಬಳಿ ಪ್ರದೇಶ ನಾನಾ ಕಾರಣಗಳಿಂದ ಮಳೆಗಾಲದಲ್ಲಿ ಅಪಘಾತದ ವಲಯವಾಗಿ ಮಾರ್ಪಡುತ್ತಿದ್ದು ಇಲ್ಲಿನ ಸಂಚಾರ ಸುರಕ್ಷತೆಗೆ ಒತ್ತು ನೀಡಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬಂದಿದೆ ಅಂಕೋಲಾದಿಂದ ಕಾರವಾರ ಕಡೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ 66 ರ ಗೌರಿಕೆರೆ ಬಳಿಯ ಪ್ರದೇಶ ನಾನಾ ಕಾರಣಗಳಿಂದ ಮಳೆಗಾಲದಲ್ಲಿ ಅಪಘಾತ ವಲಯವಾಗಿ ಮಾರ್ಪಡುತ್ತಿದ್ದು ಇಲ್ಲಿ ಸಂಚಾರ ಸುರಕ್ಷತೆಗೆ ಒತ್ತು ನೀಡಬೇಕೆಂದು ಆಗ್ರಹ ಸಾರ್ವಜನಿಕರಿಂದ ಕೇಳಿಬಂದಿದೆ राष्ट्रीय हद्दारी 66 अंकोला तालूकिन अलगेरी क्रास्निंद हट्टिकेरी हद्दारी टोल प्लाजा हत्तिरद गौरीकेरे प्रदेशदल्लि कळेद 15 दिनगळल्लि ओट्टु 3 रस्ते अपघात घटनेगळु संभविसिदु हद्दारियल्लि हरियुव नीरु मत्तितर कारणगळिंदले इल्लि हेच्चिन अपघातगळागुत्तिवे एन्नुव मातु सार्वजनिकरिंद केळिबंदिदे ರವಿವಾರ ಸಂಭವಿಸಿದ ಕಾರ್ ಅಪಘಾತ ಒಂದರಲ್ಲಿ ಸಿದ್ದಾಪುರದಿಂದ ಕಾರವಾರ ಕಡೆಗೆ ತೆರಳುತ್ತಿದ್ದ ತಂದೆ ಮತ್ತು ಮಗ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರನ್ನ ಚಲಾಯಿಸುತ್ತಿದ್ದ ಮಗ ಹೆದ್ದಾರಿಯಲ್ಲಿ ಹರಿಯುತ್ತಿದ್ದ ನೀರು ಇಲ್ಲವೇ ಮತ್ತಿತರ ಕಾರಣಗಳಿಂದ ವಾಹನದ ಮೇಲಿನ ತನ್ನ ನಿಯಂತ್ರಣವನ್ನ ಕಳೆದುಕೊಳ್ಳುವಂತಾಗಿ ಕಾರು ಹೆದ್ದಾರಿ ಅಂಚಿನ ತಗ್ಗು ಪ್ರದೇಶದಲ್ಲಿ ಜಖಂಗೊಂಡಿದೆ ಎನ್ನಲಾಗಿದೆ ಇದೇ ವೇಳೆ ಹೆದ್ದಾರಿ ಅಂಚಿನ ಕಚ್ಚಾ ರಸ್ತೆಯಲ್ಲಿದ್ದ ಸ್ಥಳೀಯ ನೋರ್ವ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ತನ್ನತ್ತಲು ಬರುವ ಸಾಧ್ಯತೆ ಮನಗಂಡು ಸೈಕಲ್ ಬಿಟ್ಟು ಪಕ್ಕಕ್ಕೆ ಸರಿದುಕೊಂಡಿದ್ದರಿಂದ ಸಂಭವನೀಯ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂಬ ಮಾತು ಸ್ಥಳೀಯರಿಂದ ಕೇಳಿಬಂದಿದೆ ಆದರೂ ಆತನ ಸೈಕಲ್ಗೆ ಕಾರು ಬಡಿದಿದ್ದರಿಂದ ಸೈಕಲ್ ಸಹ ಜಖಂಗೊಂಡಿದ್ದು ಘಟನಾ ಸ್ಥಳದಲ್ಲಿ ಹಾಜರಿದ್ದ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ನಾಯ್ಕ್ ಮತ್ತಿತರ ಮುಖಂಡರ ಜೊತೆ ಮಾತುಕತೆ ನಡೆಸಿದ ಕಾರು ಮಾಲಕರು ಮಾನವೀಯ ನೆಲೆಯಲ್ಲಿ ಹಾನಿಗೊಳಗಾದ ಸೈಕಲ್ ರಿಪೇರಿ ಇಲ್ಲವೇ ಹೊಸ ಸೈಕಲ್ ಖರೀದಿಗೆ ಅನುಕೂಲವಾಗುವಂತೆ ಯೋಗ್ಯ ಪರಿಹಾರ ರೂಪದ ನೆರವನ್ನ ಸೈಕಲ್ ಮಾಲೀಕನಿಗೆ ನೀಡಿದ್ದಾರೆ ಎನ್ನಲಾಗಿದೆ ಚತುಷ್ಪಥ ಕಾಮಗಾರಿ ಗುತ್ತಿಗೆ ಪಡೆದಿರುವ ಐಆರ್ಬಿ ಕಂಪನಿಯ ಕಾಮಗಾರಿಗಳಿಂದಾಗಿಯೇ ಹೆದ್ದಾರಿ ಉದ್ದಕ್ಕೂ ಹಲವೆಡೆ ಇಂತಹ ರಸ್ತೆ ಅಪಘಾತಗಳು ಸಂಭವಿಸುತ್ತಿವೆ ಅಲಗೇರಿ ಕ್ರಾಸ್ನಿಂದ ಗೌರಿಕೆರೆ ಪ್ರದೇಶದ ಬಳಿ ಈ ಹಿಂದೆ ತಮ್ಮೂರಿನವ ಸೇರಿದಂತೆ ಒಂದಿಬ್ಬರು ಸ್ಥಳೀಯರು ಹಾಗೂ ಜಿಲ್ಲಾ ಮಟ್ಟದ ಸಭೆಗೆ ತೆರಳುತ್ತಿದ್ದ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಅವರು ಪ್ರತ್ಯೇಕ ಹೆದ್ದಾರಿ ಅಪಘಾತಗಳಲ್ಲಿ ಈ ಹಿಂದೆ ಪ್ರಾಣ ಕಳೆದುಕೊಂಡ ಕಹಿ ಘಟನೆಗಳಿವೆ ಇದರ ಹೊರತಾಗಿಯೂ ಈ ಭಾಗದಲ್ಲಿ 16 ರಸ್ತೆ ಅಪಘಾತಗಳಾಗಿವೆ ಇತ್ತೀಚೆಗೆ ವೈದ್ಯರೊಬ್ಬರ ಪುತ್ರನ ವಾಹನ ಇದೇ ಸ್ಥಳದ ಹತ್ತಿರ ತಗ್ಗಿನಲ್ಲಿ ಬಿದ್ದಿತ್ತು ಅದಾದ ನಂತರ ಬಲೆನೋ ಕಾರೊಂದು ತಲೆಕೆಳಗಾಗಿ ಬಿದ್ದಿತ್ತು ಈ ದಿನ ಇನ್ನೊಂದು ಕಾರು ಅಪಘಾತಕ್ಕೀಡಾಗುವಂತಾಗಿದ್ದು ದಿನದಿಂದ ದಿನಕ್ಕೆ ಇಲ್ಲಿನ ಅಪಘಾತ ಸಂಖ್ಯೆ ಹೆಚ್ಚುತ್ತಿದೆ ಈಗಾಗಲೇ ಸಂಬಂಧಿಸಿದ ಆಡಳಿತ ವರ್ಗ ಜನಪ್ರತಿನಿಧಿಗಳಿಗೆ 16 ಬಾರಿ ಮನವಿ ನೀಡಿ ಪ್ರತಿಭಟಿಸಿ ವಿನಂತಿಸಿದರೂ ಸೂಕ್ತ ಸ್ಪಂದನೆ ದೊರೆಯದಿರುವುದು ಬೇಸರ ತಂದಿದೆ ನೂತನ ಶಾಸಕ ಸತೀಶ್ ಸೈಲ್ ಅವರು ಸ್ಥಳೀಯ ಸಮಸ್ಯೆ ಪರಿಹರಿಸಲು ಮುಂದಾಗುವರೆಂಬ ವಿಶ್ವಾಸವಿದೆ ಎಂಬರ್ಥದಲ್ಲಿ ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತ ಅಲಗೇರಿಯ ಜಾನಪದ ಕಲಾವಿದ ಶಿವಾನಂದ ನಾಯ್ಕ್ ಸ್ಥಳೀಯರ ಪರವಾಗಿ ಧ್ವನಿ ಎತ್ತಿ ಹೆದ್ದಾರಿ ಅಪಘಾತಗಳ ಕುರಿತು ಅಲಕ್ಷ್ಯ ಮಾಡಿ ಅಮಾಯಕರ ಜೀವ ಬಲಿ ಪಡೆಯದಿರಿ ಎಂದು ಆಕ್ರೋಶದಿಂದಲೇ ನುಡಿದಂತಿದೆ ನಮಸ್ಕಾರ ನಾನು ಶಿವಾನಂದ ನಾಯ್ಕ್ ಅಂತ ಅಲಗೇರಿ ಜಿಲ್ಲಾ ಯುವ ಪ್ರಶಸ್ತಿ ವಿಜೇತ ಇಲ್ಲಿ ಬಾಳೆಹುಳಿ ನಮ್ಮದು ಅಲಗೇರಿ ಕ್ರಾಸ್ ಹತ್ರ ಎಷ್ಟು ಗಾಡಿ ಬಿದ್ದೆ ಒಂದು ಲೆಕ್ಕ ಇಲ್ಲ ಆಯುರ್ವೇದ ಯಾವುದೇ ಒಂದು ಸೂಕ್ತ ಕ್ರಮ ತಗೊಳ್ತಾ ಇಲ್ಲ ಅಂದರೆ ಇಲ್ಲಿ ಆಕ್ಸಿಡೆಂಟ್ ಆಗಿ ಈಗ ನೋಡಿ ಒಂದು ವಾರ ಹಿಂದೆ ಒಂದು ಕಾರ್ ಆಗಿದೆ ಅದಕ್ಕೂ ಒಂದು ವಾರ ಹಿಂದೆ ಇಲ್ಲಿ ಪ್ರಸಿದ್ಧ ವೈದ್ಯರ ಪುತ್ರ ಇಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಇಲ್ಲಿ ಎಷ್ಟು ಗಾಡಿ ಬೀಳ್ಬೇಕು ಎಷ್ಟು ಜನ ಸಾಯ್ಬೇಕು ಇಲ್ಲಿ ಎಷ್ಟು ಜನ ಸತ್ತೋದ್ರು ಇಲ್ಲಿ ಸೌದೆ ತರೋರು ಸಹ ಸಾಯ್ತಾ ಇದ್ದಾರೆ ಇಲ್ಲಿ ಯಾಕೆ ಇವರು ಆಕ್ಷನ್ ತಗೊಳ್ತಾ ಇಲ್ಲ ಅಲಗೇರಿಯಲ್ಲಿ ಇವರಿಗೆ ಒಂದು ಸರ್ಕಲ್ ಮಾಡ್ಕೊಂಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲರಿಗೂ ಮೇಲಧಿಕಾರಿಗಳಿಗೆ ತಿಳಿಸಿದ್ವಿ PSI CPI ತಹಸೀಲ್ದಾರ್ ಎಲ್ಲರಿಗೂ ಗೊತ್ತುಂಟು ಈ ರೀತಿ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಯಾವ ರೀತಿ ನೀವು ಕ್ರಮ ತಗೊಳ್ತೀರಾ ಯಾಕೆ ಆಗುದಿಲ್ವಾ ನಿಮ್ಮ ಹತ್ರ ಹೇಳಿ ಆಗದೆ ಇದ್ರೆ ನೀವು ಇಲ್ಲಿಂದ ಬಿಟ್ಕೊಂಡು ಹೋಗ್ಬಿಟ್ರಲ್ಲ ಯಾಕೆ ಕೇಳಿದ್ರಿ ಇಲ್ಲಿ ಅಮಾಯಕರು ಸಾಯ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಏನಾದರೂ ಮಾನ ಮರ್ಯಾದೆ ಇದ್ರೆ ಇಲ್ಲಿ ರಸ್ತೆ ಸರಿ ಮಾಡಿಕೊಟ್ಟು ಒಂದು ಪೈಪ್ ಲೈನ್ ಹಾಕ್ಕೊಟ್ಟು ನೀರು ರಸ್ತೆಯಲ್ಲಿ ಹೋಗ್ದಿದ್ದ ಥರ ನೋಡ್ಕೊಳ್ಳಿ ನಾವು ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಮಾಯಕರು ಸಾಯ್ಲಿಕ್ಕೆ ಕೊಡಬೇಡಿ ಅಮಾಯಕರಾಗಲಿ ದೊಡ್ಡ ದೊಡ್ಡ ಆಫೀಸರ್ ಸತ್ತು ಹೋಗಿದ್ದಾರೆ ಇಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟು ಎಷ್ಟು ಸಲ ಆಯಿತು ನಾವು ಸ್ವತಃ ಸತೀಶ್ ಸೈಲ್ ಸಾಹೇಬ್ರಿಗೆ ಕೂಡ ನಾವು ಫೋನ್ ಮಾಡಿ ಹೇಳಿದ್ದೀವಿ ಸರಿಗೆ ಆಕ್ಸಿಡೆಂಟ್ ಆಗ್ತಾ ಇದೆ ಇದಕ್ಕೇನಾದ್ರು ಕ್ರಮ ತಗೊಳ್ಳಿ ಅಂತ ಹೇಳಿ ಅವರು ಅಧಿವೇಶನದಲ್ಲಿ ಇದ್ರು ಬಂದು ಮಾಡಿಸ್ತೀವಿ ನಾವು ಅಂತ ಹೇಳಿದ್ರು ಆದರೆ ಆಯರ್ಬೇರು ಯಾವ ಕೆಲಸನೂ ಇಲ್ಲಿ ಮಾಡ್ತಾ ಇಲ್ಲ ಇಲ್ಲಿ ಎಷ್ಟು ಜನ ಸಾಯ್ಬೇಕು ಎಷ್ಟು ಜನ ಇಲ್ಲಿ ಸಾಯ್ಬೇಕು ಅಮಾಯಕರೆಷ್ಟು ಜನ ಸಾಯ್ಬೇಕು ದೊಡ್ಡ ದೊಡ್ಡ ಆಫೀಸರ್ ಸತ್ತು ಹೋಗಿದ್ದಾರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ವಾ ಹೇಳಿ ನೋಡುವ ನಮ್ದು ಅಲಗೇರಿ ಪ್ಲಾಂಟ್ ಅಲ್ಲೇ ಇಲ್ಲಿ ಹಾಕಿದಿರಿ ನೀವು ಯಾವ್ದು ಆಯರ್ಬೇರು ಪ್ಲಾಂಟ್ ಆ ಪ್ಲಾಂಟು ಬಂದ್ ಮಾಡ್ತೀವಿ ರೋಡು ಬಂದ್ ಮಾಡ್ತೀವಿ ತಹಸೀಲ್ದಾರ್ ಇಲ್ಲಿ ಬರ್ಲೇಬೇಕು ಇಲ್ಲಿ ಯಾಕೆ ಕೇಳಿದ್ರೆ ನಮಗೆ ಇದು ಅನ್ಯಾಯ ಆಗ್ತಿದೆ ನಾವು ಎಷ್ಟು ಸಲ ಹೇಳಬೇಕು ಯಾರ ಹತ್ರ ಹೇಳಬೇಕು ನೋಡಿ ಒಂದು ಹುಡುಗ ಸಾಯೋ ತಪ್ಪಿಸ್ಕೊಂಡಿದ್ದಾನೆ ಸೈಕಲ್ಲು ಅವನು ದುಡ್ಕೊಂಡು ಹೋಗ್ಬಿಟ್ಟಿದೆ ಈ ಕಾರು ಎಷ್ಟು ವಾರಕ್ಕೊಂದು ಕಾರು ವಾರಕ್ಕೊಂದು ಗಾಡಿಗಳು ಬೀಳ್ತಾ ಇದ್ದಾವೆ ಎಷ್ಟು ಜನ ಸಾಯ್ತಾ ಇದ್ದಾರೆ ದಯಮಾಡಿ ನಿಮ್ಗೆ ಎನ್ಎಚ್ಎಐ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಬಂದು ಕ್ರೇನ್ ಮೂಲಕ ತಗ್ಗಿನಲ್ಲಿ ಬಿದ್ದಿದ್ದ ಕಾರನ್ನ ಮೇಲಕ್ಕೆತ್ತಿ ಕರ್ತವ್ಯ ನಿರ್ವಹಿಸಿದ್ದಾರೆ
ಅಪಘಾತದ ಘಟನೆ ಕುರಿತು ಸ್ಥಳೀಯ ಪೊಲೀಸರಿಗೂ ಸುದ್ದಿ ತಲುಪಿದೆ ಎನ್ನಲಾಗಿದ್ದು ಅಂಕೋಲಾ ಠಾಣೆಯಿಂದ ಈ ಕುರಿತು ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಿದೆ ಮಳೆಗಾಲ ಮತ್ತಿತರ ಕಾರಣಗಳಿಂದ ಈ ಹೆದ್ದಾರಿಯಲ್ಲಿ ದಿನದಿಂದ ದಿನಕ್ಕೆ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಲೇ ಇರುವುದು ಕಳವಳಕಾರಿ ಅಂಶವಾಗಿದ್ದು ಸಂಬಂಧಿಸಿದ ಇಲಾಖೆ ಗುತ್ತಿಗೆದಾರರು ಹಾಗೂ ಆಡಳಿತ ವರ್ಗ ಮತ್ತು ಜನಪ್ರತಿನಿಧಿಗಳು ಸ್ಥಳ ಪರಿಶೀಲಿಸಿ ಹೆದ್ದಾರಿ ಅಪಘಾತ ತಡೆಗೆ ಮತ್ತು ಅಲಗೇರಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ರೈತರು ಮತ್ತಿತರರ ಹಾಗೂ ಹೆದ್ದಾರಿಯಲ್ಲಿ ಮತ್ತು ಅಕ್ಕಪಕ್ಕ ಸಂಚರಿಸುವ ವಾಹನ ಹಾಗೂ ರೈತಾಪಿ ವರ್ಗ ಸೇರಿದಂತೆ ಪಾದಚಾರಿಗಳ ಅನುಕೂಲಕರ ಓಡಾಟ ಹಾಗೂ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಇದೇ ವೇಳೆ ರೋಡ್ ಕ್ರಾಸಿಂಗ್ ಭೂಕುಸಿತ ಪ್ರದೇಶ ರಸ್ತೆ ತಿರುವು ನೀರು ಮತ್ತಿತರ ಅಪಾಯಕಾರಿ ಸ್ಥಳಗಳನ್ನು ಗುರುತಿಸಿ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸಂಚಾರರು ಚಾಲಕರು ಸಹ ವೇಗ ಮಿತಿಗೊಳಪಟ್ಟು ಸುರಕ್ಷಿತ ಚಾಲನೆಯ ಜವಾಬ್ದಾರಿ ನಿಭಾಯಿಸಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ